की साय तू कालू दारिया तलू पाय तू है दारिया मुगी साय तू कालू दारिया तलू पाय तू है दारिया गुरी मुट्टू वागा मौन वेत के ओ जीवा कड़े द काल मध्य बार दूबा बेगा कुली तबनु राज कटिल्ला मई मरे तबनु इतिहास बर दिल्ला फिल्म सूपर आगे नीट एस्पिरेंट इंस्पिरेशन मजा बंतु इंस्पायरिंग स्टोरी कटिले एग्जाम नम हूर दान सागर जय तनुज अंत मूवी स्टूडेंट्स स्पेशल ಎಲ್ಲರೂ ದಯವಿಟ್ಟು ಈ ಮೂವಿನ ಸಹಕರಿಸಬೇಕು ಅಂತ ಕೇಳ್ಕೊತಿದ್ದೀನಿ ಧನ್ಯವಾದಗಳು ತುಂಬ ಒಳ್ಳೆ ಮೂವಿ ಚೆನ್ನಾಗಿದೆ ಸ್ಟೂಡೆಂಟ್ ಓರಿಯೆಂಟೆಡ್ ಮೂವಿ ತುಂಬ ನೋಡಿ ಕಲಿ ಅಂತ ತುಂಬ ಇದೆ ತುಂಬ ಧನ್ಯವಾದಗಳು ಫಿಲಮ್ ತೋರಿಸಿದ್ವಿ ಸೂಪರ್ ಮೂವಿ ಈ ಥರ ಮೂವಿ ಸ್ಟೂಡೆಂಟ್ಗಳು ನೋಡಿದರೆ ತುಂಬ ಓದಿ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿ ಮುಂದುವರೆದಿದ್ದಾರೆ ಅಂತ ಹೇಳ್ತೀನಿ ಈ ಒಂದು ಕಾರ್ಯಕ್ರಮ ಏನು ನಮ್ಮ ದಯಾನಂದ ಸಾಗರ್ ಸಂಸ್ಥೆಯ ಆಡಿಟೋರಿಯಂನಲ್ಲಿ ಕಾರ್ಯಕ್ರಮನ ನಮ್ಮ ಪ್ರಿ ಯೂನಿವರ್ಸಿಟಿ ಮಕ್ಕಳಿಗೆ ನೀವೇನು ಈ ಒಂದು ವಿಡಿಯೋ ಮುಖಾಂತರ ತೋರಿಸಿದ್ದೀರಿ ಅದು ನಿಜವಾಗಲೂ ಅದರಲ್ಲಿ ಒಂದು ಥೀಮ್ ಇದೆ ಈ ಒಂದು ಕಾರ್ಯಕ್ರಮ ಚೆನ್ನಾಗಿ ಇನ್ನೂ ಮುಂದೆ ನಡೆಯಲಿ ನಿಮಗೆ ಯಶಸ್ಸು ಸಿಗಲಿ ಅಂತ ನಾನು ಹೇಳ್ತಾ ಇದ್ದೆ ಮಾನ್ಯ ಹರೀಶ್ ಕುಮಾರ್ ಅವರು ನಿರ್ದೇಶಿಸಿರುವಂತಹ ಚಲನಚಿತ್ರ ತನುಜ ಈಗಿನ ವಿದ್ಯಾರ್ಥಿಗಳಿಗೆ ಅದರಲ್ಲೂ ಮುಖ್ಯವಾಗಿ ವಿಜ್ಞಾನದ ವಿದ್ಯಾರ್ಥಿಗಳಿಗೆ ಈ ಸ್ಪರ್ಧಾತ್ಮಕ ಯುಗದಲ್ಲಿ ನಾನು ಡಾಕ್ಟರ್ ಆಗಬೇಕು ಅನ್ನುವಂಥ ಆಸೆಯನ್ನು ಆಶೋತ್ತರವನ್ನು ಇಟ್ಟುಕೊಂಡಂಥ ವಿದ್ಯಾರ್ಥಿಗಳಿಗೆ ಹೇಗೆ ಒಂದು ಸವಾಲಾಗುತ್ತೆ ಅದು ಹಳ್ಳಿಗಾಡಿನ ಒಂದು ಪ್ರದೇಶದಿಂದ
ಬೆಂಗಳೂರಿಗೆ ಬಂದು ಬರಿಬೇಕು, ಪರೀಕ್ಷೆ ಬರಿಬೇಕಂತ ಅನಿವಾರ್ಯತೆ ಕೆಲವೊಂದು ಸಂದರ್ಭದಲ್ಲಿ ಬಂದಾಗ ಆ ಅನಿವಾರ್ಯತೆಯನ್ನು ಯಾವ ರೀತಿ ಮೆಟ್ಟಿ ನಿಂತು ಬರೀಲಿಕ್ಕೆ ಕಷ್ಟವಾಗಿರ್ತದೆ, ಆ ಕಷ್ಟವಾಗಿರುವಂಥ ಸಂದರ್ಭದಲ್ಲಿ ಕೆಲವು ಸಹೃದಯರು ಮತ್ತು ಸರ್ಕಾರ ಯಾವ ರೀತಿ ಅದಕ್ಕೆ ಸ್ಪಂದಿಸಬೇಕು ಅನ್ನುವುದನ್ನು ತುಂಬ ಚೆನ್ನಾಗಿ ತುಂಬ ಒಂದು ರೀತಿಯಲ್ಲಿ ಕುತೂಹಲವನ್ನು ಮೂಡಿಸಿದ ಪ್ರತಿಯೊಂದು ಹೆಜ್ಜೆಗೂ ಸಹ ಆ ಚಿತ್ರದ ನಿರೂಪಣೆಯನ್ನು ತುಂಬ ಚೆನ್ನಾಗಿ ಹರೀಶ್ರವರು ನಿರ್ವಹಿಸಿದ್ದಾರೆ. ಆ ಮಗು, ಇದೇನು ಶಿವಮೊಗ್ಗದಲ್ಲಿರುವಂಥ ಹಳ್ಳಿಯ ಒಂದು ಮಗು ಅನುಭವಿಸಿದಂಥ ಒಂದು ಮಾನಸಿಕ ತುಮುಲುವನ್ನು ತುಂಬ ಚೆನ್ನಾಗಿ ಅವರ ತಂದೆ ತಾಯಿಗಳ ಅಸಹಾಯಕತೆ, ಆ ಅಸಹಾಯಕತೆಗೆ ಅವರನ್ನ ಏನು ಎದುರುಕೊಳ್ಬೇಡಿ ಅಂತ ಹೇಳ್ತಾ ಅವರಿಗೆ ಬೆನ್ನೆಲುಬಾಗಿ ನಿಂತ ಪ್ರದೀಪ್ರವರನ್ನು, ಮತ್ತು ಆ ಒಂದು ಪ್ರದೀಪ್ ಅವರ ಆಶಯಕ್ಕೆ ಇಂಬು ಕೊಟ್ಟಂಥ ಪತ್ರಕರ್ತರಿಗೂ ಮತ್ತು ಸರ್ಕಾರಕ್ಕೂ ನಿಜವಾಗಿಯೂ ನಾನು ಋಣಿ. ಒಬ್ಬ ವಿಜ್ಞಾನ ಒಂದು ಕಾಲೇಜಿನ ನಿರ್ದೇಶಕನಾಗಿ ನನ್ನ ಒಂದು ಕಳಕಳಿ ಏನು ಅಂತಂದರೆ, ಇದು ನಮ್ಮ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಪ್ರೇರಣೆಯನ್ನು ನೀಡುತ್ತೆ, ಆ ಪ್ರೇರಣೆಯಿಂದ ವಿದ್ಯಾರ್ಥಿಗಳು ಮುಂದೆ ತಮಗೆ ಬರಬಹುದಾದಂಥ ಯಾವ ಒಂದು ಸವಾಲುಗಳನ್ನು ಹೇಗೆ ಎದುರಿಸಬೇಕು, ಅದಕ್ಕೆ ಸೆದರಿಸ್ತೀನಿ ಅನ್ನುವಂಥ ಛಲ ಇದ್ದರೆ, ದೃಢ ನಿಶ್ಚಯ ಇದ್ದರೆ ಸಮಾಜದಲ್ಲಿ ಸಹೃದಯರು ಬಹಳಷ್ಟು ಜನ ಇದ್ದಾರೆ. ಆ ಬಹಳಷ್ಟು ಜನರಿಗೆ ಒಂದು ಉಪಮೆಯಾಗಿ, ಒಂದು ಕಾರಣವಾಗಿ, ಒಬ್ಬ ಕಾರಣೀಭೂತರಾಗಿ ಪ್ರದೀಪ್ರವರನ್ನು ಈ ಚಿತ್ರದಲ್ಲಿ ಕಾಣಬಹುದು. ಇದನ್ನು ತುಂಬ ಚೆನ್ನಾಗಿ ಹರೀಶ್ ಅವರು ನಿರ್ದೇಶಿಸಿದ್ದಾರೆ. ಆ ಮಗು ಇವತ್ತಿನ ದಿನ ಬೆಳಗಾವಿನ ಮೆಡಿಕಲ್ ಕಾಲೇಜಿನಲ್ಲಿ MBBS ಮಾಡ್ತಿರೋದು ನಮ್ಮೆಲ್ಲರಿಗೂ ಹರ್ಷದಾಯಕವಾದಂಥ ಸಂಗತಿ. ನಮ್ಮೆಲ್ಲ ವಿದ್ಯಾರ್ಥಿಗಳು, 800 ಜನ ವಿದ್ಯಾರ್ಥಿಗಳು ಈ ವಿದ್ಯಾಲಯದ ನಮ್ಮ ದಯಾನಂದ ಸಾಗರ್ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು ಇದನ್ನು ಆಸ್ವಾದಿಸಿ ತುಂಬ ಚೆನ್ನಾಗಿ ಸ್ಪಂದಿಸಿದ್ದಾರೆ. ಎಲ್ಲ ವಿದ್ಯಾರ್ಥಿಗಳು ಕೂಡ ಇದನ್ನು ತುಂಬಾ ಇಷ್ಟಪಟ್ಟಿದ್ದಾರೆ, ಇದನ್ನ ಇಷ್ಟವನ್ನು ಪಟ್ಟು ಅದರಿಂದ ಪ್ರೇರಣೆಯನ್ನು ಪಡೆದಿದ್ದಾರೆ. ಈ ಪ್ರೇರಣೆಗೆ ಕಾರಣರಾದಂತಹ ಶ್ರೀ ಹರೀಶ್ ಅವರಿಗೂ ಮತ್ತು ಅವರೆಲ್ಲ ಸ್ನೇಹಿತರಿಗೂ ಕೂಡ ನಾನು ಧನ್ಯವಾದವನ್ನು ಅರ್ಪಿಸ್ತೇನೆ. ಮುಂದೆ ಈ ಚಿತ್ರ ಬೇರೆ ವಿದ್ಯಾರ್ಥಿಗಳಿಗೆ ಮಾರ್ಗ ಒಂದು ರೀತಿಯಲ್ಲಿ ಪ್ರೇರಣೆಯನ್ನು ನೀಡಲಿ, ಮಾರ್ಗದರ್ಶನವನ್ನು ನೀಡಲಿ ಅಂತೇಳಿ ನಮ್ಮ ವಿದ್ಯಾಲಯದ ಆಶಯ. ಹರೀಶ್ ಮತ್ತು ಅವರೆಲ್ಲ ತಂಡದವರಿಗೂ ಕೂಡ ನಾನು ಹೃತ್ಪೂರ್ವಕವಾದಂಥ ಧನ್ಯವಾದವನ್ನು ಸಲ್ಲಿಸ್ತಾ ಅವರಿಗೆ ಶುಭವಾಗಲಿ. ಆ ತನುಜ ಮುಂದೆ ಒಂದು ಒಳ್ಳೆಯ ವೈದ್ಯೆಯಾಗಿ ಈ ನಾಡಿಗೆ ಸೇವೆಯನ್ನು ಸಲ್ಲಿಸುವಂಥ ಭಾಗ್ಯವನ್ನು ಕೊಟ್ಟಂತಹ ತಂದೆ ತಾಯಿಗಳಿಗೂ ಕೂಡ ನಾನು ಧನ್ಯವಾದವನ್ನು ಸಮರ್ಪಿಸ್ತೇನೆ. ನಮಸ್ಕಾರ. ತನುಜ ಚಿತ್ರನ ನಾನು ನನ್ನ ವಿದ್ಯಾರ್ಥಿಗಳ ಜೊತೆ ಕೂತು ನಾನು ವೀಕ್ಷಿಸಿದೆ. ಒಂದು ಒಳ್ಳೆಯ ಸದಭಿರುಚಿಯ ಚಿತ್ರ, ಮಕ್ಕಳಿಗೆ ಪ್ರೇರೇಪಣೆ ಆಗುವಂಥ ಬಹಳಷ್ಟು ಅಂಶಗಳು ಆ ಚಿತ್ರದಲ್ಲಿದೆ. ಖಂಡಿತವಾಗಿಯೂ ಅದು 4-6 ಮಕ್ಕಳನ್ನ ಪ್ರೇರೇಪಣೆ ಮಾಡುತ್ತೆ. ಆ ಮಕ್ಕಳು ಒಂದು ಒಳ್ಳೆಯ ದಿಸೆಯಲ್ಲಿ ಅವರು ತಮ್ಮ ಎಫರ್ಟನ್ನು ಹಾಕೋಕೆ ಇದು ಖಂಡಿತ ಈ ಒಂದು ಚಿತ್ರ ಇನ್ಸ್ಪೈರ್ ಮಾಡುತ್ತೆ ಅಂತ ನಾನು ಬಲವಾಗಿ ನಂಬಿದ್ದೀನಿ. ನನ್ನ ಸ್ಟೂಡೆಂಟ್ಸ್ ರಿಯಾಕ್ಷನ್ ನೋಡಿ ನನಗೆ ಬಹಳ ಸಂತೋಷ ಆಗಿದೆ. ಹರೀಶ್ ಮತ್ತು ಅವರ ತಂಡದವರು ಇಂಥ ಕೆಲವು ಸಬ್ಜೆಕ್ಟ್ಸ್ನ ಪಿಕ್ ಮಾಡಿ ಇಂಥ ಕೆಲವು ಸದಭಿರುಚಿಯ ಚಿತ್ರಗಳನ್ನು ಸಮಾಜಕ್ಕೆ ಕೊಟ್ಟು ಸಮಾಜವನ್ನು ಒಂದು ತಿದ್ದೋ ಪ್ರಯತ್ನವನ್ನು ಖಂಡಿತ ಮುಂದಿನ ದಿನಗಳಲ್ಲಿ ಮಾಡಲಿ. ಇಂಥ ಒಳ್ಳೆಯ ವಿಷಯಗಳನ್ನು ತೆಗೆದುಕೊಂಡು ಒಂದು ಒಳ್ಳೆಯ ಚಿತ್ರಗಳನ್ನು ಸಮಾಜಕ್ಕೆ ಕೊಡುಗೆಯಾಗಿ ನೀಡಲಿ ಅಂತ ನಮ್ಮ ಸಂಸ್ಥೆ ಪರವಾಗಿ ನಾನು ಅವರ ತಂಡಕ್ಕೆ ಒಳ್ಳೆಯದಾಗಲಿ, ಅವರಿಗೆ ಶುಭ ಆಗಲಿ, ಯಶಸ್ಸು ಸಿಗಲಿ, ದಯವಿಟ್ಟು ಸದಭಿರುಚಿ ಚಿತ್ರಗಳನ್ನು ಮಾಡಿ ಅಂತ ನಾನು ಅವರಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್.